ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ನ ಇಂದಿನ ವಿಡಿಯೋದಲ್ಲಿ ನಾವು ಹೆಸ್ಕಾಂ ಅಂದ್ರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮ ಅರ್ಜಿಯನ್ನ ಕರೆದಿದ್ದಾರೆ. ಈ ಅರ್ಜಿಯ ನಮೂನೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾವೆ. ಕೊನೆವರೆಗೂ ನೋಡ್ತಾ ಇರಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ನೇಮಕ ವಿವರವನ್ನ ಪಡೆದುಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಒಂದು ಸೂಚನೆ ಈ ರೀತಿಯಾಗಿದೆ. 2020-2021 ಸಾಲಿನ ಎಲೆಕ್ಟ್ರಿಷಿಯನ್ ವೃತ್ತಿ ತರಬೇತಿ ಅರ್ಜಿಗೆ ಅಭ್ಯರ್ಥಿಗಳಿಂದ ಇಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸ್ನೇಹಿತರೆ, ಬನ್ನಿ ನೋಡೋಣ. ಇಲ್ಲಿ ಕರೆದಿರುವಂತ ಒಟ್ಟು ಹುದ್ದೆಗಳು 246 ಹುದ್ದೆ ಸ್ನೇಹಿತರೆ. ಇನ್ನ ಅಭ್ಯರ್ಥಿಗಳ ಒಂದು ಅರ್ಹತೆ ಈ ರೀತಿಯಾಗಿದೆ. ಅಭ್ಯರ್ಥಿಗಳು ITI ಮಾಡಿರಬೇಕು ಎಲೆಕ್ಟ್ರಿಷಿಯನ್ ಅಲ್ಲಿ. ಅದರ ಜೊತೆಯಾಗಿ ವಯೋಮಿತಿ ಈ ರೀತಿಯಾಗಿ ನಿಗದಿಪಡಿಸಿದ್ದಾರೆ. ದಿನಾಂಕ 18/2/2020 ಅಭ್ಯರ್ಥಿಗಳ ವಯಸ್ಸು 28 ವರ್ಷಕ್ಕಿಂತ ಹೆಚ್ಚಾಗಿರಬಾರ್ದು. ತದನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ವಯಸ್ಸು 18/2/2020 30 ವರ್ಷಕ್ಕಿಂತ ಹೆಚ್ಚಾಗಿರಬಾರ್ದು. ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ತೆಗೆದುಕೊಂಡಿರಬೇಕು. ಫಸ್ಟ್ ಲ್ಯಾಂಗ್ವೇಜರ್ ಆಗಿರಬಹುದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆದರೂ ಆಗಿರ್ಬೋದು. ತದನಂತರದಲ್ಲಿ ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಂದ ಇಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ. ಅಭ್ಯರ್ಥಿಗಳ ಒಂದು ತರಬೇತಿಯ ಅವಧಿಯಲ್ಲಿ ಅವರಿಗೆ ವೇತನ ಬಂದ್ಬಿಟ್ಟು 10,926 ನೀಡಲಾಗುವುದು. ಅರ್ಜಿಯ ಶುಲ್ಕ 100 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಅಭ್ಯರ್ಥಿಗಳು ಇದನ್ನ ಪೋಸ್ಟಲ್ ಆರ್ಡರ್ ಮೂಲಕ ಆರ್ಥಿಕ ಸಲಹೆಗಾರರು ಹೂವೀಸ್ ಕಂಪನಿ ಹುಬ್ಬಳ್ಳಿ ಇವರ ಹೆಸರಿನಲ್ಲಿ ಖರೀದಿಸಿ ಅರ್ಜಿಯೊಂದಿಗೆ ಲಗತ್ತಿಸಬೇಕಂತ ಇಲ್ಲಿ ಕೇಳಿದ್ದಾರೆ. ಅಭ್ಯರ್ಥಿಗಳ ಅರ್ಜಿಯೊಂದಿಗೆ ತಮ್ಮ ಕೈಯಾರೆ ಬರೆದಂತಹ ಅಂದರೆ ತುಂಬಿದಂತಹ ಒಂದು ಅರ್ಜಿಯೊಂದಿಗೆ ಈ ಎಲ್ಲ ದಾಖಲೆಗಳನ್ನು ಲಗತ್ತಿಸಬೇಕಾಗುತ್ತೆ, ಅದರ ಜೊತೆ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಏನಪ್ಪ ಅಂದರೆ ಇದರಲ್ಲಿ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ 6 ತಿಂಗಳೊಳಗಿನ ನಡತೆ ಪ್ರಮಾಣ ಪತ್ರವನ್ನು ಅಲ್ಲಿ ಜೆರಾಕ್ಸ್ ಕಾಪಿ ವಿತ್ ಅಟೆಸ್ಟೆಡ್ ನೀಡಬೇಕು. ದೃಢೀಕರಿಸಲ್ಪಟ್ಟ ಜಾತಿ ಕುರಿತಾದ ಪ್ರಮಾಣ ಪತ್ರ, SSLC ಅಂಕ ಪಟ್ಟಿ ಮತ್ತು ವರ್ಗಾವಣೆ ಪ್ರಮಾಣ ಪತ್ರ, ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ 2 ವರ್ಷದ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದ್ದರ ಅನ್ನೋದ ಒಂದು ಜೆರಾಕ್ಸ್ ಕಾಪಿ, 6 ತಿಂಗಳೊಳಗಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಕುರಿತಾದ ಒಂದು ಸರ್ಟಿಫಿಕೇಟು, ಇತ್ತೀಚಿನ ಪಾಸ್ ಸೈಜಿನ ಒಂದು ಭಾವಚಿತ್ರ ಅರ್ಜಿಗೆ ನೀವು ಅಂಟಿಸಬೇಕಾಗತ್ತೆ. ತದನಂತರದಲ್ಲಿ ಈ ಅಭ್ಯರ್ಥಿಗಳು ವಿವರಗಳನ್ನು ಸರಿಯಾಗಿದ್ರೆ ಆಮೇಲೆ ನೀವು ಈ ಲಗತ್ತಿಸಿದಂಥ ಡಾಕ್ಯುಮೆಂಟ್ಸ್ಗಳು ಏನಾದರೂ ಅಟೆಸ್ಟೆಡ್ ಆಗಿಲ್ಲ ಅಂದರೆ ರಿಜೆಕ್ಷನ್ ಆಗುತ್ತೆ. ಅನ್ನು ಅಭ್ಯರ್ಥಿಗಳು ಭರ್ತಿ ಮಾಡಿದ ನಂತರದಲ್ಲಿ ಅರ್ಜಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು ಕೈಗಾರಿಕಾ ತರಬೇತಿ ಕೇಂದ್ರ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವಿದ್ಯುತ್ ನಗರ ಕಾರವಾರ ರಸ್ತೆ ಹುಬ್ಬಳ್ಳಿ 580024 ಇವರ ಕಚೇರಿಗೆ 18/2/2020 ಸಂಜೆ 4 ಗಂಟೆಯೊಳಗೆ ಖುದ್ದಾಗಿ ಕಳಿಸಬಹುದು. ಅಂದರೆ ಹೋಗಿ ನೀವು ಕೊಡಬಹುದು ಅಥವಾ ಅಂಚೆಯ ಮೂಲಕ ಕೂಡ ನೀವು ಕಳಿಸಬಹುದು. ಆದರೆ ಕೊನೆಯ ದಿನಾಂಕ 18/2/2020 ಇರುತ್ತೆ ಸ್ನೇಹಿತರು. ಬೇಕಾದ ಚಿತ್ರ, ಅಭ್ಯರ್ಥಿಯ ಹೆಸರು, ತಂದೆ ಮತ್ತು ಪೋಷಕರ ಹೆಸರು, ಹುಟ್ಟಿದ ಪರಿಸ್ಥಿತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದರೆ ಅದರ ಕುರಿತಾದ ಮಾಹಿತಿ, ಅಂಚೆ ರವಾನೆ ಸಂಖ್ಯೆ, ತದನಂತರಲ್ಲಿ ಗರಿಷ್ಠ ಅಂಕ, ಪಡೆದ ಅಂಕ, ಶೇಕಡಾವಾರು ಅಂಕ, ಸೊ ಈ ದೃಢಗಳೇನಿದ್ದಾವಲ್ಲ ಅವುಗಳನ್ನು ಕೂಡ ಇಲ್ಲಿ ಬೇಕು. ವಿಳಾಸ, ನಂತರದಲ್ಲಿ ಅರ್ಜಿದಾರರ ಸಹಿ, ಸ್ಥಳ ಮತ್ತು ದಿನಾಂಕ, ಈ ರೀತಿಯಾಗಿ ಫಾರ್ಮೆಟ್ ಅವರು ನೀಡಿದ್ದಾರೆ. ಸೊ ಆನ್ಲೈನ್ ಅಲ್ಲ, ಆಫ್ಲೈನ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡ್ಬಿಟ್ಟು ಫಿಲ್ ಮಾಡಿ ಸೆಂಟರ್ಗೆ ಹೋಗಿ ನೀವು ಕೊಡ್ರಿ, ಅಥವಾ ಪೋಸ್ಟಲ್ ಮೂಲಕ ನೀವು ಅದನ್ನು ತಲುಪೋ ಹಾಗೆ ಸೆಂಡ್ ಮಾಡಿ. ನಿಮಗೆ ಈ ಮಾಹಿತಿನ ಸರಿಯಾಗಿ ತಿಳ್ಕೊಂಬಿಟ್ಟು ಅರ್ಹರಾಗಿದ್ದರೆ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ, ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ದರೆ ಅಂದರೆ ಅರ್ಹರಿದ್ದ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿದ್ದರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಹಾಗೆ ಅವ್ರಿಗೂ ಇರಲಿಕ್ಕೆ ಹೇಳಿ. ಥ್ಯಾಂಕ್ ಯು.